ಜಗತ್ತಿನ ಯಾವುದೇ ಫ್ಯಾಸಿಸ್ಟ್ ವ್ಯವಸ್ಥೆ ಹೆಚ್ಚು ಕಾಲ ಉಳಿಯೋದಿಲ್ಲ. ಹೆಚ್ಚು ಅಂದ್ರೆ 5 ವರ್ಷ ಇರ್ತಾರೆ, ಆಮೇಲೆ ಹೋಗ್ಲೇಬೇಕು. ಇವರ ಶಕ್ತಿಯನ್ನ ನಾವು ತಡೆಗಟ್ಟಬೇಕೆಂದು ನಟ ಪ್ರಕಾಶ್ ರೈ ಬಲಪಂಥಿಯರಿಗೆ ಮಾತಿನ ಪೆಟ್ಟು ನೀಡಿದ್ದಾರೆ. ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ನಡೆದ ಗೌರಿ ಲಂಕೇಶ್ ಜನ್ಮದಿನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಕಾಶ್ ರೈ, ಫ್ಯಾಸಿಸ್ಟ್ ಶಕ್ತಿಗಳು ಹೆಚ್ಚು ದಿನ ಉಳಿಯೋದಿಲ್ಲ. ನಾವು ಸ್ವಲ್ಪ ದಿನ ಸುಮ್ಮನಿದ್ದೆವು, ಅದಕ್ಕಾಗಿ ಫ್ಯಾಸಿಸ್ಟ್ ಶಕ್ತಿಗಳು ದೊಡ್ಡ ಮಟ್ಟದಲ್ಲಿ ವಿಜೃಂಭಿಸಿವೆ ಎಂದು ಕಿಡಿಕಾರಿದ್ರು. ಇದೇ ವೇಳೆ ಗೌರಿ ಸಾವಿನ ಧ್ವನಿ ಇನ್ನೂ ದೊಡ್ಡದಾಗುತ್ತೆ, ಗೌರಿ ಅಪ್ಪ ಬಗ್ಗೆ ನೆನೆದಾಗಲೆಲ್ಲ ನಾನು ಕಿಚಾಯಿಸ್ತಿದ್ದೆ, ನಾವು ಕೂಡ ಲಂಕೇಶ್ ವಾರಸುದಾರರು ಅನಿಸುತ್ತಿದೆ, ಲಂಕೇಶ್ಗಿಂತ ಅಪಾರ ಹೆಸರು ಗೌರಿ ಮಾಡಿದ್ಲು ಅನಿಸುತ್ತಿದೆ. ಬದುಕಿದ್ದಾಗ ಜನಪರವಾಗಿ ಸಮಾಜದ ಒಳಿತಿಗೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವವರು ಮಡಿದಾಗ ಸಮಾಧಿ ಮಾಡಲ್ಲ, ನಾವು ಅವರನ್ನ ಬಿಡ್ತೇವೆ, ಅದು ಮೊಳಕೆ ಒಡೆದು ಮರವಾಗಬೇಕು. ಗೌರಿ ಹಂತಕರಿಗೆ ನಾನು ಹೇಳೋದಿಷ್ಟೇ, ಗೌರಿಯನ್ನ ನಾವು ಸಮಾಧಿ ಮಾಡಿಲ್ಲ, ಬಿತ್ತಿದ್ದೇವೆ. ವೇಮುಲನ ಮರಣ ಕನ್ನಯ್ಯರನ್ನ ಹುಟ್ಟಿಸಿದ್ದು, ದಲಿತರನ್ನ ಕೊಂದಾಗ ಜಿಗ್ನೇಶ್ ಹುಟ್ಟಿದ್ದು, ಗೌರಿ ಕೊಂದಾಗ ನಾನು ನನ್ನಂಥವರು ಹುಟ್ಟಿದ್ದು ಅಂತ ಆಕ್ರೋಶದಿಂದ ಹೇಳಿದ್ದಾರೆ.